ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಥರ ಡಬಲ್ ಜಿಪ್ಪರ್ ಇರುವ ಪರ್ಸನ್ನು ಸುಲಭವಾಗಿ ಹೇಗೆ ಹೊಲಿಯೋದು ಅಂತ ನೋಡೋಣ. ಇದು ಸಣ್ಣ ಪುಟ್ಟ ತಿರುಗಾಟಕ್ಕೆ, ಮಾರ್ಕೆಟಿಗೆ ಹೋಗೋದಕ್ಕೆ, ಒಂದು ಸ್ವಲ್ಪ ದುಡ್ಡು ಮತ್ತು ಒಂದು ಮೊಬೈಲ್ ಫೋನನ್ನು ಇಟ್ಕೊಂಡು ಹೋಗೋದಕ್ಕೆ ತುಂಬ ಐಡಿಯಲ್ ಆಗಿರುವ ಪರ್ಸು. ಹೇಗೆ ಹೊಲಿಯೋದು ನೋಡ್ತಾ ಹೋಗೋಣ. ನಾನಿಲ್ಲಿ ಒಂದೇ ಅಳತೆಯ ಎರಡು ಬಟ್ಟೆಯನ್ನು ತೊಗೊಂಡಿದ್ದೀನಿ. ಸೊ ಇದರ ಅಳತೆ ಬಂದುಬಿಟ್ಟು 9x6.5 inch ಇದೆ. ಸೊ ನೆಕ್ಸ್ಟು ನಮಗೆ ಲೈನಿಂಗಿಗೆ 10x7 inch ಬಟ್ಟೆ ತೊಗೊಂಡಿದ್ದೀನಿ. ನಂತರ ಅದಕ್ಕೆ ತಕ್ಕ ಸ್ಪಾಂಜು, ಆಮೇಲೆ ಇನ್ನೊಂದು ಲೈನಿಂಗ್ ಬಟ್ಟೆ 10x7 ಇದೆ. ಆಮೇಲೆ ಒಂದು ಪಟ್ಟಿ, ಇದರ ಅಳತೆ ಬಂದುಬಿಟ್ಟು 1 inch ಆಗಲೂ 4 inch ಉದ್ದ ಇದೆ. ಆಮೇಲೆ ಎರಡು ಜಿಪ್ಪರು 10x10 inch ಉದ್ದ ಇದೆ, ಅದಕ್ಕೆ ನಾನು ಜಿಪ್ಪರನ್ನು ಹಾಕಿಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಇದನ್ನು ಎಲ್ಲ ಸೇರಿಸ್ಬಿಟ್ಟು ಕ್ವಿಲ್ಟಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಿಂಪಲ್ ಕ್ವಿಲ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಪರ್ಸ್ ತಯಾರಿ ಮಾಡೋಕ್ಕೆ ಶುರು ಮಾಡೋಣ. ಒಂದು ಪೀಸನ್ನು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಈಗ ಫ್ರಂಟ್ ಪೀಸನ್ನು ರೆಡಿ ಮಾಡ್ತಾ ಇದ್ದೀನಿ, ಫ್ರಂಟ್ ಪೋರ್ಷನನ್ನು. ಸೊ ಇಲ್ಲಿ 2 inch ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಂಡು ನಂತರ ಅಲ್ಲಿ ಕಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ಫಸ್ಟ್ ಜಿಪ್ಪನ್ನು ಹಾಕ್ಕೊಳ್ತೀನಿ. ಸೊ ಈಗ ನಾನು ಜಿಪ್ ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ ನೋಡಿ. ಈ ಥರ ಮೇಲಿಂದ ನಾವು ಪ್ರೆಸ್ ಸ್ಟಿಚ್ಚನ್ನು ಕೂಡ ಹಾಕ್ಕೊಂಡು ಈ ಥರ ನೀಟಾಗಿ ಫಿನಿಷ್ ಮಾಡಬೇಕು ನೋಡಿ. ಈ ಥರ ಕಾಣಿಸ್ತಿದೆಯಲ್ಲ. ಈಗ ಜಿಪ್ ಪೋರ್ಷನನ್ನು ಕವರ್ ಮಾಡಬೇಕಲ್ವಾ. ಸೊ ಈ ಥರ ಇದನ್ನು ಇಟ್ಕೊಂಡು ಲೈನಿಂಗ್ ಬಟ್ಟೆ ಮೇಲೆ 4 ಕಡೆಗೂ ನಾನು ಪ್ಯಾಕ್ ಮಾಡ್ಕೊಳ್ತೀನಿ. ಇವಾಗ ಪ್ಯಾಕ್ ಮಾಡ್ಕೊಂಡಿದ್ದಾಗಿದೆ ನೋಡಿ. ಈ ಥರ ಪಾಕೆಟ್ ರೆಡಿ ಆಯಿತು. ಸೊ ನೆಕ್ಸ್ಟು ಇಲ್ಲೆಲ್ಲ ಎಂಡ್ಸನ್ನು ತುದಿ ಕಡೆಯೆಲ್ಲ ಟ್ರಿಮ್ ಮಾಡಿಕೊಂಡು ನೀಟ್ ಮಾಡ್ಕೊಳ್ಳೋಣ. ಈಗ ಮೇನ್ ಜಿಪ್ಪನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ. ಈಗ ಪರ್ಸಿನ ಬ್ಯಾಕ್ ಪಾರ್ಟನ್ನು ತೊಗೊಂಡು ಅದನ್ನು ಕೂಡ ಈ ಥರ ಹೊಲ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಈಗ ನಾವು 3 ಮೂಲೆಗಳನ್ನು ಈ ಥರ ಸ್ಟಿಚ್ ಮಾಡಿಕೊಂಡು ಜೋಡಿಸ್ಕೊಳ್ಳೋಣ. 3 ಸೈಡು ಪ್ಯಾಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ 3 ಕಡೆನೂ ಹೊಲ್ಕೊಂಡು ಇದು ರೆಡಿ ಆಯಿತು. ಈಗ ನಾನು ಇದಕ್ಕೆ ಒಂದು ಪೈಪಿಂಗ್ ಕೊಟ್ಬಿಟ್ಟು ಫಿನಿಷಿಂಗ್ ಮಾಡ್ತೀನಿ. ಸೊ ದಟ್ ಅಲ್ಲಿ ಸ್ಟಿಚ್ಚು ಮತ್ತು ಸ್ಪಾಂಜ್ ಇವೆಲ್ಲ ಕಾಣುತ್ತಲ್ವ, ಈ ಥರ ಮಾಡೋದ್ರಿಂದ ನೀಟ್ ಫಿನಿಷಿಂಗ್ ಬರುತ್ತೆ. ಸೊ ಈ ಥರ ನೀಟಾಗಿ ಒಂದು ಪೈಪಿಂಗ್ ಕೊಡ್ತೀನಿ 3 ಕಡೆಗೂ. ಇವಾಗ 3 ಕಡೆಗೂ ಪೈಪಿಂಗ್ ಆಗಿದೆ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ನಾವಿದನ್ನು ಉಲ್ಟ ಮಾಡ್ಕೊಳ್ಳೋಣ.
ಎಲ್ಲ ಮೂಲೆಗಳನ್ನು ಈ ಥರ ನೀಟಾಗಿ ಕೈಯಿಂದ ಒತ್ತತ್ತಾ ಓಪನ್ ಮಾಡಬೇಕು. ನೋಡಿ, ಸುಲಭವಾಗಿ ಹೊಲಿಬೋದು ಅಲ್ವಾ? ಅರ್ಥ ಆಗುತ್ತೆ ಅನಿಸುತ್ತೆ ವೀಡಿಯೋದಲ್ಲಿ. ಈಗ ಇದು ರೆಡಿ ಆಗಿದೆ. ಇದಕ್ಕೊಂಚೂರು ಇನ್ನೊಂಚೂರು ಚೆನ್ನಾಗಿ ಕಾಣಿಸ್ಬೇಕು ಅಂಥೇಳಿ ನಾನೊಂದು ಪಟ್ಟಿ ಹೇಳಿದ್ನಲ್ಲ, 1 inch ಅಗಲ 4 inch ಉದ್ದದ್ದು, ಅದನ್ನು ಈ ಥರ ಹೊಲ್ಕೊಂಡು ಒಂದು ಜಿಪ್ ತುದಿಗೆ ಅದನ್ನು ನಾನು ಹಾಕ್ತೀನಿ. ಈ ಥರ ಮೇನ್ ಜಿಪ್ಪಿನ ತುದಿಗೆ ಹಿಂಗೆ ಅಂಟಿಸೋದ್ರಿಂದ ಇದರ ಅಂದ ಇನ್ನೂ ಹೆಚ್ಚುತ್ತೆ. ಸೊ ಸಿಂಪಲ್ಲಾಗಿ ಆ ಜಿಪ್ಪನ್ನು ಬಿಡೋದಕ್ಕಿಂತ ಈ ಥರ ನಾವು ಬಟ್ಟೆಯಲ್ಲೇ ಮಾಡ್ಕೊಳ್ಬೋದು. ಇಲ್ಲದೇ ಇದ್ದರೆ ಕೆಲವರೆಲ್ಲ ಪಾಂಪಾಮ್ ಬಾಲ್ಸು ಅದನ್ನೆಲ್ಲ ಮಾಡಿ ಹಾಕ್ತಾರಲ್ವ, ಅದು ಕೂಡ ಚೆನ್ನಾಗಿ ಕಾಣುತ್ತೆ. ನೋಡಿ, ಇದು ಸಿಂಪಲ್ಲಾಗಿ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.